आदाब नाजरीन, जैन टीवी में आपका इस्तकबाल है। यादगिरी जिला एसपी डॉक्टर वेदा मूर्ति ने ईद उल अजहा के पेशे नजर मीडिया के जरिए अवाम से अपील की कि कल 21 जुलाई 2021 को यादगिरी जिले में ईद उल अजहा रियासती हुकूमत के गाइडलाइंस के मुताबिक ईद की नमाज मस्जिद में 50% तादाद में अदा करें। नमाज अदा करने के वक्त फासला बनाए रखें, मास्क का इस्तेमाल लाजमी करें। जिले में कुल 202 मस्जिद में ईद की नमाज अदा की जाएगी। इन्होंने मजीद कहा कि जिले का महकमा पुलिस आपकी खिदमत के लिए हर वक्त तैयार है। अमन व अमान को बरकरार रखें और पुलिस का ताउन करें। पूरे जिले में कल बंदोबस्त के लिए कुल 3 DYSP, 11 सर्कल इंस्पेक्टर्स, 35 पुलिस इंस्पेक्टर्स के अलावा 600 पुलिस जवान तैनात किए गए हैं। ಎಲ್ರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ನಾಳೆ ದಿನಾಂಕ 21ನೇ ತಾರೀಕು ಎಲ್ಲೆಡೆ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಈ ಹಬ್ಬದ ಆಚರಣೆ ನಡೀತಾ ಇದೆ. 202 ಮಸೀದಿಗಳಲ್ಲಿ ಪ್ರೇಯರ್ ನಡೀತಾ ಇದೆ. ನಾಳೆ ಬೆಳಗ್ಗೆ 6:30ಕ್ಕೆ ಶುರುವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಸರ್ಕಾರದ ಕೆಲವು ನೀತಿ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ನಾವು ಕೋರಿಕೆ ಮಾಡ್ತಾ ಇದ್ದೀವಿ. ಅದು ಅವು ಏನೆಂದರೆ, ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು, ಸ್ಯಾನಿಟೈಸರ್ ಅನ್ನು ಕಡ್ಡಾಯವಾಗಿ ಬಳಸಬೇಕು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಪ್ರೇಯರ್ ಮಾಡಬೇಕಾಗಿದೆ. ಮಸೀದಿಗಳಲ್ಲಿ ಕೆಪಾಸಿಟಿಯ 50% ಜನರು ಒಂದು ಸಾರಿಗೆ ಪ್ರೇಯರ್ ಮಾಡಬಹುದಾಗಿದೆ. ಯಾಕೆಂದರೆ ಜಾಸ್ತಿ ಜನ ಮಸೀದಿಗಳೊಳಗೆ ಸೇರಿ ಈ ಕೊರೋನಾ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ದಯವಿಟ್ಟು 50% ಕೆಪಾಸಿಟಿ ಇರುವಷ್ಟು ಮಾತ್ರ ಒಂದು ಬಾರಿಗೆ ಪ್ರೇಯರ್ ಮಾಡಿ, ನಂತರದಲ್ಲಿ ಬಂದವರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇನ್ನೊಮ್ಮೆ ಬಂದು ಪ್ರೇಯರ್ ಮಾಡ್ಬೋದಾಗಿದೆ. ಆದ್ದರಿಂದ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಈ ಒಂದು ಕೊರೋನಾ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮೊಂದಿಗೆ ಸಹಕಾರ ನೀಡಿ. ಜೊತೆಗೆ ಈದ್ಗಾಗಳಲ್ಲಿ ಯಾವುದೇ ಥರದ ನಮಾಜ್ ಆಗಲಿ ಪ್ರೇಯರ್ ಆಗಲಿ ಇರೋದಿಲ್ಲ. ಆದ್ದರಿಂದ ನಮ್ಮೊಂದಿಗೆ ಸಹಕಾರ ನೀಡಿ. ಮತ್ತು ಈ ಒಂದು ಹಬ್ಬವನ್ನು ಆಚರಿಸಲಿಕ್ಕೆ, ಶಾಂತಿಯುತವಾಗಿ ಆಚರಿಸಲಿಕ್ಕೆ ನಾವು ನಿಮ್ಮೊಂದಿಗೆ ನೈತಿಕವಾಗಿ ಇದ್ದೇವೆ ಅಂತೇಳಿ ನೈತಿಕವಾಗಿ ಬಲ ತುಂಬಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಈ ದಿವಸ ಎಲ್ಲ ಠಾಣಾ ಮಟ್ಟದಲ್ಲಿ, ಯಾದಗಿರಿ ಜಿಲ್ಲೆಯ ಎಲ್ಲ ಠಾಣೆಗಳಲ್ಲಿ ಈ ದಿವಸ ಒಂದು ರೂಟ್ ಮಾರ್ಚ್ ಮಾಡಿ ನಮ್ಮ ಒಂದು ಬಲವನ್ನು ತೋರಿಸಿ ನಿಮ್ಮೊಂದಿಗೆ ಇದ್ದೇವೆ ಅಂತ ನಾವು ಒಂದು ಹೇಳಿದ್ದೇವೆ. ಜೊತೆಗೆ ನಾಳಿನ ಬಂದೋಬಸ್ತಲ್ಲಿ ಒಟ್ಟಾರೆ 3 DYSP, 11 CPI, 35 PSI ಮತ್ತು 600 ಜನ ಅಧಿಕಾರಿ ಸಿಬ್ಬಂದಿಯವರು ಹಾಗೂ 1 KSRP ಮತ್ತು 1-6 ಡಿಸ್ಟಿಕ್ ಆರ್ಮ್ ರಿಸರ್ವ್ ಸಿಬ್ಬಂದಿಯವರು ಈ ಒಂದು ಬಂದೋಬಸ್ತಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆದ್ದರಿಂದ ಎಲ್ರಿಗೂ ಶುಭವನ್ನು ಕೋರುತ್ತಾ ಮತ್ತೊಮ್ಮೆ ನಮ್ಮೊಂದಿಗೆ ಸಹಕಾರ ನೀಡಿ ಮತ್ತು ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಿ ಅಂತ ಕೇಳ್ಕೊಳ್ಳಿ.